ಮಾಲೂರು ಬಿಜೆಪಿ ಟಿಕೆಟ್ ಫೈಟ್ ನಲ್ಲಿ ಗೆಲ್ಲೋದು ಯಾರು ಉಡಿ ವಿಜಯ್ ಕುಮಾರ್ ಪರ ಬಿಜೆಪಿ ಹೈಕಮಾಂಡ್ ಇದೆಯಾ ಉಡಿ ವಿಜಯ್ ಕುಮಾರ್ ಗೆ ಟಿಕೆಟ್ ನೀಡುತ್ತಾ ಬಿಜೆಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಗೆ ಒಂದು ರೀತಿ ಕಗ್ಗಂಟಾಗಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥ ಕ್ಷೇತ್ರ ಈಗಲೂ ಕೂಡ ಸೊ ಯಾರು ಆಗ್ತಾರೆ ಬಿ ಜೆ ಪಿ ಅಭ್ಯರ್ಥಿ ಮಾಲೂರು ಕ್ಷೇತ್ರಕ್ಕೆ ಅನ್ನೋ ಒಂದು ಚರ್ಚೆ ಇತ್ತು ಕೋರ್ ಕಮಿಟಿ ಸಭೆಯಲ್ಲಿ ವಿಜಯ್ ವಿಜಯಕುಮಾರ್ ಪರ ಬಹುತೇಕ ಬಿ ಜೆ ಪಿ ನಾಯಕರ ಹೈಕಮಾಂಡ್ ನಾಯಕರು ಜೊತೆಗೆ ಆರ್ ಎಸ್ ಎಸ್ ನಾಯಕರು ಒಲವನ್ನು ತೋರಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಏನು ಆಂತರಿಕ ವೋಟಿಂಗ್ ಆಗಿತ್ತು ಆಯಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಅಲ್ಲೂ ಕೂಡ ಮಂಜುನಾಥ್ ಗೌಡರಿಗಿಂತ ಅದು ಹೆಚ್ಚು ಓಟನ್ನು ಊಡಿ ಕುಮಾರ್ ಪಡೆದಿದ್ದಾರೆ ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗಿದೆಯಂತೆ ಬಟ್ ಇನ್ನು ಫೈನಲ್ ಆಗಿಲ್ಲ ಉಡಿ ವಿಜಯಕುಮಾರ್ಗೆ ಟಿಕೆಟ್ ಕೊಟ್ಟರೆ ಪಕ್ಷನ ಉಳಿತೆ ಕಾರ್ಯಕರ್ತರ ಜೊತೆಯಲ್ಲಿರ್ತಾರೆ ಗೆಲ್ಲುವಂಥ ಸಾಮರ್ಥ್ಯವನ್ನು ಬೇರೆ ನಾಯಕರು ಹೋಗಿ ಅದನ್ನ ಮಾಡಬೇಕು ಪಕ್ಷ ಸ್ಟ್ರಾಂಗ್ ಆಗಿದೆ ಮಲ್ಲೂರಲ್ಲಿ ಬಟ್ ಈ ಇಬ್ಬರು ಕಿತ್ತಾಡ್ತಾ ಇದ್ರೆ ಉಳಿಯೋ ಉಳಿಯೋದಿಲ್ಲ ಪಕ್ಷ ಸೊ ಹಾಗಾಗಿ ಉಡಿ ವಿಜಯಕುಮಾರ್ ಕಳೆದ ನಾಲ್ಕು ವರ್ಷದಿಂದ ಒಂದು ಕೆಲಸ ಮಾಡಿದ್ದಾರೆ ಅಲ್ಲಿ ಪಕ್ಷದ ಪರವಾಗಿ ಅವ್ರಿಗೆ ಟಿಕೆಟ್ ಕೊಡಿ ಮಂಜುನಾಥ್ ಗೌಡ್ರಿಗೆ ಮನವೊಲಿಸಿ ಬೇರೆ ಏನಾದರೂ ಅವ್ರಿಗೆ ಕೊಡಬಹುದ ಜವಾಬ್ದಾರಿಯನ್ನು ಅನ್ನೋದ್ರ ಚರ್ಚೆ ಮಾಡಿ ಅನ್ನೋ ಒಂದು ನಿರ್ಧಾರ ಹೈಕಮಾಂಡ್ ಪರ ಲಾಬಿ ಏನು ಇದೆ ಅನ್ನೋದೇ ಟಿಕೆಟ್ ಕೊಟ್ಟಾಗ್ಲೆ ಗೊತ್ತಾಗೋದು ಅಲ್ಲಿ ಯಾರೋ ಮೇಲ್ಮಟ್ಟರೋರು ಇಬ್ರು ಒಬ್ರು ಬೇಕು ಅಂತ ಒಬ್ರು ಬೇಡ ಅಂತ ಮಂಜುನಾಥ್ ಗೌಡ್ರನ್ನ ಪಾರ್ಟಿಗೆ ಸೇರ್ಸ್ಕೊಂಡಿದ್ದು ಗ್ರಾಮ ಪಂಚಾಯತ್ ಮೆಂಬರ್ ಮಂಜುನಾಥ್ ಗೌಡ್ರನ್ನ ಪಾರ್ಟಿಗೆ ಸೇರ್ಸ್ಕೊಂಡದ್ದು ದೊಡ್ಡ ಮಟ್ಟದ ನಾಯಕರು ಬೆಂಗಳೂರು ಕಚೇರಿಯಲ್ಲಿ ಅಲ್ವಾ ಹೌದು ಸೇರ್ಸ್ಕೊಂಡಾಗ ಮಾತಾಡಿರ್ತಾರಲ್ಲ ಮಾತಾಡಿರ್ತಾರ ಗೊತ್ತಿರುತ್ತೆ ಆ ಸೇರ್ಸ್ಕೊಂಡವರು ಇವರು ಕೊಡಿ ಅಂತ ಹಳುಬ್ರವ್ರಲ್ಲ ನಮ್ದು ಅಡಿಲಿ ಅವ್ರು ಕೊಡಿ ಅಂತ ಇರ್ತದೆ ಇಬ್ರು ನಡುವಿನ ಚರ್ಚೆ ಚರ್ಚೆ ಆಗ್ತಾ ಇದೆ ಪರ ಹೈಕಮಾಂಡ್ ಇದೆಯಾ ಅಲ್ಲ ಹೈಕಮಾಂಡ್ ಅಲ್ಲಿರೋ ನಡುವೆ ಇವ್ರ ಪರ ಇರೋರು ಇವರು ಅವ್ರ ಪರ ಕು ಇನ್ನೊಂದ್ ಎರಡನೇ ವಿಚಾರ ಏನು ಅಂತಂದ್ರೆ ಕೋಲಾರದ ಆರು ಕ್ಷೇತ್ರಗಳಲ್ಲಿ ಒರ್ತೂರ್ ಪ್ರಕಾಶ್ ಕುರುಬ ಸಮುದಾಯಕ್ಕೆ ಸೇರಿದವರು ವೇಣುಗೋಪಾಲ್ ದು ಶ್ರೀನಿವಾಸ ಇನ್ ಮೂರು ಯಾವ್ದು ನಿಮ್ಗೆ ಮೀಸಲು ಕ್ಷೇತ್ರ ಇದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಬ್ಬರಿಗೆ ಒಕ್ಲಿಗರಿಗೆ ಕೊಟ್ಟಿಲ್ಲ ಅಂದ್ರೆ ಪಾರ್ಟಿ ಗೆಂಗೆ ಅಂತ ಆ ಒಕ್ಕಲಿಗ ಕಾಂಬಿನೇಷನ್ ಬಂದಾಗ ಮಂಜುನಾಥ್ ಗೌಡ್ರ ಟಿಕೆಟ್ ಮಿಸ್ ಆಗಲ್ಲ ಅಂತಿದೆ ಹ್ಮ್ ಒಕ್ಲಿಗರಿ ನೀವು ಕರೆಕ್ಟ್ ಆಗಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕೋಲಾರ ಒಕ್ಲಿಗರಿ ಬಿಜೆಪಿ ಗೊತ್ತಾಗ್ತಾರೆ ಆತರ ಲೆಕ್ಕಾಚಾರ ಅಮಲ್ಲ ಅಹಿಂದ ವೋಟ್ ಗಳ ಲೆಕ್ಕಾಚಾರಕ್ಕೆ ಬಂದಾಗ ಹಂಗ್ ನೋಡ್ರೆ ಕಾಂಗ್ರೆಸ್ ಅವರೇ ಕೊಟ್ಟಿಲ್ಲ ಗೊಲ್ರುಗೆ ಅವ್ರಿಗೆ ಧೀರಾಜ್ ಮುನ್ರಾಜು ದೊಡ್ಡಬಳ್ಳಾಪುರ ಕೊಟ್ಟರೆ ಇನ್ನೊಂದ್ ಬರ್ತಾ ನಿಮಗೆ ಹಿರಿಯೂರು ಪೂರ್ಣಿಮಾ ಪೂರ್ಣಿಮಾ ಕೊಡ್ತಾರೆ ಇನ್ನೊಂದು ವಿಚಾರ ತಿರಳ ಸಮುದಾಯಕ್ಕೆ ಬಂದ್ರೆ ಇಲ್ಲಿ ಶಾಂತಿನಗರದಲ್ಲಿ ಶಿವಕುಮಾರ್ ವಾಸುದೇವ ಮೂರ್ತಿ ಅವ್ರ ಬ್ರದರ್ ಶಿವಕುಮಾರ್ ಎಕ್ಸ್ ಕಾರ್ಪೊರೇಟರ್ ಅವ್ರಿಗೆ ಹೆಚ್ಚು ಕಮ್ಮಿ ಆಗಂಗಿದೆ ಸೊ ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ ಸೊ ಆ ದೃಷ್ಟಿನ ಆಗಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಒಕ್ಕಲಿಗ ಟಿಕೆಟ್ ಕೊಡಕ್ಕಾಗಲ್ಲ ಬಿಜೆಪಿ ನೆಗೆಟಿವ್ ಸೊ ಹಾಗಾಗಿ ಮಂಜುನಾಥ್ ಗೌಡರಿಗೆ ಆಗತ್ತಿಲ್ಲ ಆತರದ್ದು ಕೂಡ ಇದೆ ಚರ್ಚೆ ಇದೆ ಚರ್ಚೆ ಇದೆ ಬೇಕಾರ ನಾವ್ ಹಿಂದೆ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದ್ವಿ ಎಂಟಿ ಬಿ ನಾಗರಾಜ್ ಕೂಡ ಮಾದೂರಲ್ಲಿ ಊಡಿ ಕುಮಾರ್ ಟಿಕೆಟ್ ಕೊಟ್ರೆ ಹೊಸಕೋಟೆ ಕಾನ್ಸ್ಟ್ರೆಸ್ ಕೂಡ ಬಿಜೆಪಿಗೆ ಪರವಾಗಿ ಆಗುತ್ತೆ ಯಾಕಂದ್ರೆ ತಿಗಳ ಸಮುದಾಯ ಸಮುದಾಯಲ್ಲಿ ತುಂಬಾ ಸಿಟಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮುದಾಯ ಇದೆ ತಿಂಗಳ ಪೇಟೆ ಅಂತಾನೆ ಒಂದ್ ಸಪ್ರೇಟ್ ಪೇಟೆ ಇದೆ ಕರಗ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಎಲ್ಲವೂ ಇದೆ ಎರಡೂ ರೀತಿಯ ವಾದಗಳು ನಡೀತಾ ಇದೆ ಸೊ ಅಲ್ಟಿಮೇಟ್ ಏನ್ ಎಲ್ಲದಕ್ಕೂ ಈ ನಮ್ಮೆಲ್ಲ ಪ್ರಶ್ನೆಗಳಿಗೆ ಯಾರು ಯಡಿಯೂರಪ್ಪ ಹೇಳಿದ್ದಾರೆ ಇವತ್ತು ಏನಂತ ಐದನೇ ತಾರೀಕು ಆರನೇ ತಾರೀಕು ಫೈನಲ್ ಆಗುತ್ತೆ ಒಂದ್ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ ಬಿಡುಗಡೆ ಯಾವತ್ ಮಾಡ್ತಾರೆ ಆರನೇ ತಾರೀಕು ಮಾಡ್ತೀವಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡ್ತೀವಿ ಆರನೇ ತಾರೀಕು ಇವತ್ತು ಕಳಿಸಿದ್ವಿ ಡೆಲ್ಲಿಗೆ ಬಿಜೆಪಿಗೆ ಗಟ್ಟಿಯಾಗಿದ್ರೆ ಆಗಿದ್ರೆ ಅಂದ್ರೆ ತಾಕತ್ತಾಗಿದ್ರೆ ಆಗಿದ್ರೆ ಅವರು ಇನ್ನೂರ ಇಪ್ಪತ್ನಾಲ್ಕು ಬಿಡ್ತಾರೆ ಬಿಡಲ್ಲ ಬಿಡಲ್ಲ ಪಕ್ಷ ಹಂಗಾರೆ ಯಾವದೇ ಕಾರಣಕ್ಕೂ ಇನ್ನೂ ಇಪ್ಪತ್ನಾಲ್ಕು ಒಂದೇ ಪಟ್ಟಿಯಲ್ಲಿ ಬಿಡಲ್ಲ ಅದೇ ಯಾವ ರಾಷ್ಟ್ರೀಯ ಪಕ್ಷ ಇದೆ ಮತ್ತೆ ಕಾಂಗ್ರೆಸ್ ನೂರ ಇಪ್ಪತ್ನಾಲ್ಕರು ಇವರು ನೂರೈವ್ ಬಿಡ್ತಾರೆ ಅಂತ ಇವರು ಅವ್ರಿಗಿಂತ ಜಾಸ್ತಿ ಬಿಟ್ರೆ ಪರವಾಗಿಲ್ಲ ಅಂತ ಬಿಡ್ತಾರೆ ಅಂತ ಕಡಿಮೆ ಬಿಟ್ರೆ ಇವ್ರ ಭಯ ಐತೆ ಗೆಲ್ಲಲ್ಲ ನೂರ ಐವತ್ತು ಬಿಡ್ತಾರೆ ಅನ್ನೋ ಚರ್ಚೆ ಇದೆ ನೋಡ್ಬೇಕು ಎಷ್ಟು ಜನ ಬಿಡ್ತಾರೆ ಅಂತ ನಾನು ಕಾಯ್ತಾ ಕೊತ್ತೀನಿ ಎಸ್ ಯಾರ್ಯಾರು ಕೊಡ್ತಾರೆ ಯಾರು ಕೈ ಕೊಡ್ತಾರೆ ಅಂತ ಮಾಲೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಟಿಕೆಟ್ ಯಾರ್ಗುತ್ತೆ ಯಾರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಗೆಲ್ಲುವ ಸಾಮರ್ಥ್ಯ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಮಾಲ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಮುಂದಿನ ಸಿಎಂ ಯಾರಾಗಬೇಕು ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕಳಕಳಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಯಾರು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ